ಡಿಯರ್ ಸ್ಟೂಡೆಂಟ್ಸ್, ಸೊ ಇಂದಿನ ತರಗತಿಯಲ್ಲಿ ನಾವು ನಿಮ್ಮ ಸವಿಗನ್ನಡ ಪುಸ್ತಕದಲ್ಲಿನ ಗುಣಿತಾಕ್ಷರಗಳು ಪಾಠ ಎರಡು ಗುಣಿತಾಕ್ಷರಗಳು. ಸೊ ಅದರಲ್ಲಿ ಕೊಂಬು, ಕೊಂಬಿನಿಳಿ ಹಾಗೂ ವಟ್ರ ಸುಳಿಗಳಿಗೆ ಸಂಬಂಧಪಟ್ಟಂತಹ ಪದಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡಿಕೊಂಡ್ವಿ. ಸೊ ಇಂದಿನ ತರಗತಿಯಲ್ಲಿ ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ. ಸೊ ಆ ಪದಗಳನ್ನ ಯಾವ ರೀತಿ ಬರಿಬೇಕು, ಜೊತೆಗೆ ಯಾವ ರೀತಿ ಉಚ್ಚಾರ ಮಾಡಬೇಕು ಅನ್ನೋದನ್ನು ಒಂದೊಂದಾಗಿನೇ ಏನು ಮಾಡೋಣ, ನೋಡ್ತಾ ಹೋಗೋಣ. ಮೊದಲೇದಾಗಿ ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹಾಗೂ ಬರೆಯಲು ಹೇಳಿ. ಇಲ್ಲಿ ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ, ಆ ಪದಗಳನ್ನ ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾ ಅವನ್ನ ಯಾವ ರೀತಿ ಬರಿಬೇಕಂತ ಏನು ಮಾಡೋಣ, ನೋಡ್ತಾ ಹೋಗೋಣ. ಸೊ ಮೊದಲೇದಾಗಿ ಯಾವ ಪದ ಇದು? ಕೂಪ. ಇದನ್ನ ಯಾವ ರೀತಿ ಬರಿಬೇಕು ನಾನು ಇಲ್ಲಿ ಬರ್ದು ತೋರಿಸ್ತೀನಿ, ಒಂದೊಂದೇ ನೀವು ಕೂಡ ಅದೇ ರೀತಿ ಏನು ಮಾಡಬೇಕು, ಬರಿಬೇಕು. ಓಕೆ, ಕೂಪ. ನಂತರ ಗೂಡು. ನಂತರ ಚೂಪು. ಜೂಲಿ. ಕೂಪ, ಗೂಡು, ಚೂಪು, ಜೂಲಿ. ನಂತರ ತೂರು. ಸೊ ಈ ಪದಗಳನ್ನ ಏನು ಮಾಡಬೇಕು, ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಲೈನ್ಗಳಿದಾವಲ್ಲ, ಈ ಎರಡು ಲೈನ್ಗಳಿಗೂ ಸೇರಿಸ್ಬಿಟ್ಟು, ಹೌದಾ, ಎರಡು ಲೈನ್ಗೂ ಹಚ್ಚಿಬಿಟ್ಟು ಏನು ಮಾಡಬೇಕು, ಅಕ್ಷರಗಳನ್ನ ಬರಿಬೇಕು. ನಂತರ ದೂರ, ನೂರು, ಪೂರಿ. ಓಕೆ, ತೂರು, ದೂರ, ನೂರು, ಪೂರಿ. ನಾನು ಒಂದು ಲೈನನ್ನಷ್ಟೇ ಬರ್ದು ತೋರಿಸಿದ್ದೀನಿ, ಕೆಳಗಡೆ ಕೊಟ್ಟಿರ್ತಕ್ಕಂಥ ಇನ್ನೊಂದು ಲೈನಲ್ಲ ನೀವೇನು ಮಾಡಬೇಕು, ನಾನು ಬರೆದಿರೋದನ್ನು ನೋಡಿಕೊಂಡು ಆ ಪದಗಳನ್ನ ಯಾವ ಅಂತ ತಿಳ್ಕೊಂಡು ಒಂದೊಂದನ್ನೇ ಉಚ್ಚಾರ ಮಾಡ್ತಾ ಹೇಳ್ತಾ ಏನು ಮಾಡಬೇಕು, ಬರಿಬೇಕು. ನಂತರ ಮೂರ್ತಿ. ಓಕೆ, ನಂತರ ರೂಮು, ಲೂನ, ಶೂರ. ಮೂರ್ತಿ, ರೂಮು, ಲೂನ, ಶೂರ. ನೆಕ್ಸ್ಟ್ ಹೂಡು. ದೂಪ. ಭೂಮ. ಕೂಳ. ಹೂಡು, ಧೂಪ, ಭೂಮ, ಕೂಳ. ನೆಕ್ಸ್ಟ್ ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ. ಸೊ ಕೆಲವೊಂದು ವಾಕ್ಯಗಳನ್ನ ಕೊಟ್ಟಿದ್ದಾರೆ, ಈ ವಾಕ್ಯಗಳನ್ನ ಓದೋದ್ರ ಜೊತೆಗೆ ಏನು ಮಾಡಬೇಕು, ಬರಿತಾ ಹೋಗಬೇಕು. ಓಕೆ, ಇಲ್ಲಿವರೆಗೂ ಪದಗಳನ್ನ ಬರೆದ್ವಿ, ಇದು ನಂತರ ವಾಕ್ಯಗಳು. ಇಲಿಯ ಕಿವಿ ಕಿರಿದು. ಓಕೆ, ಇಲಿಯ ಕಿವಿ ಕಿರಿದು. ಯಾವ ವಾಕ್ಯ ಇದು? ಇಲಿಯ ಕಿವಿ ಕಿರಿದು, ಇದು ಕೂಡ ಒಂದು ವಾಕ್ಯ. ಸೊ ನಂತರ ಬುಗುರಿ, ಗಿರಿಗಿರಿ, ತಿರುಗಿತು. ಬುಗುರಿ, ಗಿರಿಗಿರಿ,
ತಿರುಗಿತು. ನೆಕ್ಸ್ಟು ಹೂಚಿಯ ನೀರು ಕುಡಿಯಿರಿ. ಓಕೆ, ಹೂಜಿಯ ನೀರು ಕುಡಿಯಿರಿ. ನೆಕ್ಸ್ಟು ಪಾತಿಮಾ ಚೂಟಿ ಹುಡುಗಿ. ಪಾತಿಮಾ ಚೂಟಿ ಹುಡುಗಿ. ಓಕೆ, ನೆಕ್ಸ್ಟು ಕೂಸಿನ ನಗು ಕಿಲ ಕಿಲ. ಕೂಸಿನ ನಗು ಕಿಲ ಕಿಲ. ನಂತರ ನೃಪನ ಹೃದಯ ಡವ ಡವ. ಓಕೆ, ನೃಪನ ಹೃದಯ ಡವ ಡವ. ಸೊ ಏನು ಮಾಡಿದ್ರಿ ಇಲ್ಲಿವರೆಗೂ? ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ, ಜೊತೆಗೆ ಕೆಲವೊಂದು ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಸೊ ಅವುಗಳನ್ನ ಯಾವ ರೀತಿ ಬರೀಬೇಕಂತ ನೋಡಿಕೊಂಡ್ರಲ್ಲ, ಅದೇ ರೀತಿ ನೀವು ಕೂಡ ನಿಮ್ಮ ಸವಿಗನ್ನಡ ಪುಸ್ತಕದಲ್ಲಿ ಪೇಜ್ ನಂಬರ್ 97 ಮತ್ತು 98 ಆ ಪೇಜನ್ನ ಓಪನ್ ಮಾಡಿ ಇದೇ ರೀತಿ ನಾನು ಒಂದೊಂದೇ ಲೈನನ್ನು ಬರ್ತೋರಿಸಿದ್ದೀನಿ. ನೀವು ಅದರ ಕೆಳಗಡೆ ಕೊಟ್ಟಿರ್ತಕ್ಕಂಥ ಖಾಲಿ ಬಿಟ್ಟ ಸ್ಥಳದಲ್ಲಿ ಆ ಪದಗಳನ್ನ ಆ ವಾಕ್ಯಗಳನ್ನ ಉಚ್ಚಾರ ಮಾಡ್ತಾ ಒಂದೊಂದಾಗಿ ಏನು ಮಾಡಬೇಕು ಬರಿತಾ ಹೋಗಬೇಕು. ಓಕೆ, ಸೊ ಮುಂದಿನ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳಿಗೆ ಸಂಬಂಧಪಟ್ಟಂತೆ ಏತ್ವ ಮತ್ತು ಐತ್ವಗಳಿಗೆ ಅಕ್ಷರಗಳನ್ನ ಒಳಗೊಂಡು ರಚನೆಯಾದಂತಹ ಪದಗಳ ಬಗ್ಗೆ ಏನು ಮಾಡೋಣ, ಅಭ್ಯಾಸ ಮಾಡೋಣ. ಓಕೆ, ಥ್ಯಾಂಕ್ ಯು.